ಗೈಸ್, ಈಗ ಇಲ್ಲಿ ಒಂದು ಕ್ವಶನ್ ಇದೆ, ಸೇಮ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡುತ್ತೆ, ಇದು ಕೂಡ ಇಂಡಿವಿಜುವಲ್ ಸೀರೀಸ್. ಬಟ್ ಈ ಪ್ರಾಬ್ಲಮ್ ನ ನಾವು ಎಂತದ್ ಮಾಡೋಣ, ಅಸ್ಯೂಮ್ಡ್ ಮೀನ್ ಅಲ್ಲಿ ಮಾಡೋಣ. ಅವಾಗ್ಲೇ ಮಾಡಿದ ಪ್ರಾಬ್ಲಮ್ ಏನು, ಆಕ್ಚುಯಲ್ ಮೀನ್ ಅಲ್ಲಿ ಮಾಡಿದ್ವಿ, ಈಗ ಅಸ್ಯೂಮ್ಡ್ ಮೀನ್ ಅಲ್ಲಿ ಮಾಡೋಣ. ಕ್ವಶನ್ ಏನಿದೆ ಅಂದ್ರೆ ಎಕ್ಸ್ 5, 15, 25, 35, 45, 55 ಅಂತ ಇದೆ, ಕರೆಕ್ಟ್. ಈಗ 1, 2, 3, 4, 5, 6 ಇದೆ, ನಿಮ್ಗೆ ಯಾವ್ದು ಬೇಕು ಹೇಳಿ. ಸೆಂಟ್ರಲ್ ಯಾವ್ದು ಬರುತ್ತೆ ಅಂದ್ರೆ ಈ ಎರಡು ಬಿಟ್ರೆ 25, 35 ಅಂತ ಇದೆ. ಯಾವ್ದು ಬಿಡೋಣ, 25 ತಗೋಣ, 35 ತಗೋಣ, 25 ತಗೋಣ. ಓಕೆ, ನಾವು 25 ಅಂತ ತಗೊಳ್ಳೋಣ. ಅಸ್ಯೂಮ್ ನಾನು ಇದನ್ನ ಡಿ ಅಂತ ಕರಿತೀನಿ, ಅದಕ್ಕೆ ಡಿವಿಯೇಷನ್ ಅಂತ ಹೇಳ್ತೀನಿ. ಡಿ ಅಂದ್ರೆ ಏನು, ಡಿವಿಯೇಷನ್. 5 - 25 ಅಂದ್ರೆ -20 - 10 0, ಕರೆಕ್ಟಾ, +10 + 20 + 30 ಆಯ್ತು. ಈಗ ಇದನ್ನೇನ್ ಮಾಡೋಣ, ಡಿ ಸ್ಕ್ವೇರ್ ಮಾಡ್ಕೋಣ. ಡಿ ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು, 400, 100, 0, 100, 400, 900, ಕರೆಕ್ಟಾ. ಈಗ ಫಸ್ಟ್ ಸಮೇಷನ್ ಡಿ ಸ್ಕ್ವೇರ್ ಟೋಟಲ್ ಮಾಡಿ, ಸಮೇಷನ್ ಡಿನು ಟೋಟಲ್ ಮಾಡಿ, ಓಕೆನಾ. ಎಷ್ಟೆಷ್ಟು ಬರುತ್ತೆ ನೋಡಿ, ಇದು 20, ಇದು 20 ಹೋಯ್ತು, ಇನ್ನೆಷ್ಟು ಬರುತ್ತೆ, 30 ಬರುತ್ತೆ, ಕರೆಕ್ಟಾ. ನೆಕ್ಸ್ಟ್ 1400 + 400 - 1900, ಕರೆಕ್ಟ್ ಏನಪ್ಪ. ಈಗ ಸರ್ ಯಾವ ಫಾರ್ಮುಲಾ ಹಾಕೋದು ಸರ್ ಇದಕ್ಕೆ, ಅಸ್ಯೂಮ್ಡ್ ಮೀನ್ ಆದ್ರೆ, ಆಕ್ಚುಯಲ್ ಮೀನ್ ಆದ್ರೆ ಏನ್ ಮಾಡಿದ್ವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಹೋಲ್ ರೂಟ್ ಅಂತ ಮಾಡಿದ್ವಿ. ಆದ್ರೆ ಇದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಮೇಷನ್ ಡಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್ ಹೋಲ್ ರೂಟ್ ಅಂತ ಮಾಡ್ತೀವಿ. ಓಕೆನಾ, ಕ್ಲಿಯರಾ? ಇದೇ ಸರ್ ಫಾರ್ಮುಲಾ, ವಿಚಿತ್ರವಾಗಿದೆ, ಏನೂ ಇಲ್ಲ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಮೇಷನ್ ಡಿ ಸ್ಕ್ವೇರ್ ಎಷ್ಟು ಬರಲಿದೆ, 1900 ಇದೆ, ಕರೆಕ್ಟಾ? ಎಸ್ ಆರ್ ನೋ? ಎಕ್ಸ್ ಟೋಟಲ್ ಮಾಡಿ ಎಷ್ಟಿದೆ ಹೇಳಿ. ಏ ಇದಲ್ಲ, 1, 2, 3, 4, 5, 6 ಆರು ಅಲ್ವಾ ಇರೋದು? ಎಷ್ಟು ಬರುತ್ತೆ, 6, ಓಕೆನಾ. ಸಮೇಷನ್ ಡಿ ಎಷ್ಟು ಬಂದಿದೆ, 30 / 6 ಹೋಲ್ ಸ್ಕ್ವೇರ್ ಹೋಲ್ ರೂಟ್. ಈಗ 1900 / 6 ಮಾಡಿ ಎಷ್ಟು ಬರುತ್ತೆ ಹೇಳಿ, 16.8 ಮೈನಸ್ 30 / 6 ಅಂದ್ರೆ 5 × 5 = 25, ಕರೆಕ್ಟಾ? ಅಲ್ಲಿಗೆ ಎಷ್ಟು ಬರುತ್ತೆ, ಯಾಕೋ ಹೊಡಿತಾ ಇದೆ, ಎಷ್ಟು ಬರುತ್ತಪ್ಪ ಸರ್, 17.07 ಬರುತ್ತೆ ಸರ್. ಅದು ಮೈನಸ್ ಮಾಡ್ಕೊಂಡ್ರೆ ಸರ್ ಇದು 291.66 ಬರುತ್ತೆ ಸರ್, 291.66 ಬರುತ್ತೆ ಸರ್. ಅದು ಓವರ್ ರೂಟ್ ಮಾಡ್ಕೊಂಡ್ರೆ ಹಾಕಿಲ್ಲ ಸರ್, 17.07 ಬರುತ್ತೆ, 17.07 ಬರುತ್ತೆ. ಇದು ಕರೆಕ್ಟ್ ಆನ್ಸರ್, ಬರ್ಕೊಡ್ತೀನಿ.